Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತಿನ ವಿಶೇಷ ರಾಗಿ ರವೆ ದೋಸೆ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ರಾಗಿ ತಿಂದವನಿಗೆ ರೋಗವಿಲ್ಲ ಅಂತ ಹೇಳ್ತಾರಲ್ವಾ. ಈಗ ಅರ್ಧ ಕಪ್ಪು ರಾಗಿ ಹಿಟ್ಟು ಜರಡಿ ಹಿಡಿದಿದ್ದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. 2 ಟೀಸ್ಪೂನು ಸಪುರ ಸೂಜಿ ಅಂದರೆ ಫೈನ್ ಸೂಜಿ ಚಿರುಟು ರವೆ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಆಮೇಲೆ 1 ಟೀಸ್ಪೂನು ಗ್ರೇಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ 1 ಟೀಸ್ಪೂನು ಗ್ರೇಟ್ ಮಾಡಿರುವಂಥ ಶುಂಠಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಸಣ್ಣ ಕಟ್ ಮಾಡಿರೋದು ಎಳೆಯದು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ 4 ಟೀಸ್ಪೂನು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ 4 ಟೀಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಯ್ತಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಯಿತಾ, ಒಂದು ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ತಿಂದು ಹಕ್ಕಿಯಾಗು, ರಾಗಿ ತಿಂದು ನಿರೋಗಿಯಾಗು, ಜೋಳ ತಿಂದು ತೋಳನಾಗುವಂತ ಪ್ರಾವರ್ಬ್ ಇದೆ ಅಲ್ವಾ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು ಸೆಮಿ ಸಾಲಿಡ್ ಹಾಗೆ ಸೆಮಿ ಲಿಕ್ವಿಡ್ ಹಾಗೆ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರಲ್ಲ, ಈಗ ಅದಕ್ಕೆ ಒಂದೇ 1 ಟೇಬಲ್ ಸ್ಪೂನು ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಆದರೂ ಪರವಾಗಿಲ್ಲ, ಚಿಂತೆ ಇಲ್ಲ, ನಡೀತದೆ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ಈಗ ಅದನ್ನು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ ನೀರು ಹಾಕ್ಕೊಂಡು ನೋಡಿ, ಹೀಗಾಗಬೇಕು. ಇಂಥ ಕನ್ಸಿಸ್ಟೆನ್ಸಿ ಬರಬೇಕು. ತೋರಿಸ್ತಾ ಇದ್ದೀನಲ್ಲ, ಸಾಧಾರಣ ನೀರು ದೋಸೆಗಿಂತ ಒಂಚೂರು ದಪ್ಪ ಅಷ್ಟೇ. ಇವಾಗ ದೋಸೆ ತವ ಬಿಸಿ ಆಗಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮತ್ತು ಹಾಕ್ತಾ ಬನ್ನಿ. ನಾನು ಇವಾಗ ಹೇಗೆ ತೋರಿಸಿದ್ದೀನೋ ಹಾಗೆ ಸ್ಪ್ರೆಡ್ ಮಾಡಿ. ಆಯ್ತಲ್ಲ, ಇವಾಗ ಇನ್ನೂ ಹಾಕ್ಕೊಳ್ಳಿ ಹಿಟ್ಟನ್ನ. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೊಂದು ಸ್ವಲ್ಪ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಕುಕ್ ಮಾಡಿ. ಈಗ ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡ್ಕೊಳ್ಳಿ. ಈಗ ನೋಡಿ, ದೋಸೆ ಕುಕ್ ಆಯ್ತು, ಹೌದಾ? ನೋಡಿದ್ರಲ್ಲ, ದೋಸೆ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಡ್ತು ನೋಡಿ. ಈಗ ಅದನ್ನು ಏನು ಕ್ರಿಸ್ಪಿ ಆಗಿದೆ, ಫ್ಲಿಪ್ ಮಾಡಿ. ಓಹ್ವಾ, ಇವಾಗ ದೋಸೆ ಕುಕ್ ಆಯ್ತು ನೋಡಿ, ಹೇಗೆ ಬರುತ್ತೆ ನೋಡಿ. ತವ ಇದರಲ್ಲಿ ತೆಗಿಲಿಕ್ಕೆ, ಹೌದಾ? ಸ್ಪ್ಯಾಟಿಲ್ಲದಲ್ಲಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಿಮಗೆ ರೆಡಿ ಆಯಿತು ಕ್ರಿಸ್ಪಿ ಯಮ್ಮಿ ರಾಗಿ ರವೆ ದೋಸೆ. ಈ ಅಳತೆಯಲ್ಲಿ ನಿಮಗೆ 6 ಆಗುತ್ತೆ, 6-7. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದನ್ನು ನಾನು ಚಟ್ನಿ ಜೊತೆ ಮತ್ತು ಚಟ್ನಿ ಪೌಡ್ರ್ ಜೊತೆ ಇಟ್ಟಿದ್ದೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.